ಈ ಘಟನೆ ನಮ್ಮೆಲ್ಲರಿಗೂ ಕೂಡ ಕಣ್ಣನ್ನು ತೆರೆಸಿದೆ. ನಾನು ಇಷ್ಟೇ ಹೇಳ ಬಯಸ್ತೇನೆ, ನಿಮ್ಮೆಲ್ಲರ ಭಾವನೆಗಳ ನಾನು ಯಾರ್ಯಾರಿಗೆ ತಲುಪಿಸಬೇಕು ಚೌಕಟ್ಟಿನಲ್ಲಿ ಆಗಬೇಕು. ಆದ್ದರಿಂದ ಆ ಸಂವಿಧಾನದ ರೀತಿಯಲ್ಲಿಯೇ ಅಂಬೇಡ್ಕರ್ ಅವರ ರೀತಿಯಲ್ಲಿ ನಿಮಗೆ ನ್ಯಾಯವನ್ನು ಕೊಡಿಸುವಂತಹ ಎಲ್ಲ ಕೆಲಸವನ್ನು ನಾನು ಮಾಡ್ತೇನೆ ಬಂಧುಗಳೇ. ಆದ್ರಿಂದ ತಾವೆಲ್ಲರೂ ಕೂಡ ಶಾಂತಿ ಸಮಾಧಾನ ಇರಬೇಕು. ನಿಮಗೆ ನ್ಯಾಯ ಸಿಗುತ್ತೆ, ನಿಮಗೆ ಜಯ ಸಿಗುತ್ತೆ, ಖಂಡಿತವಾಗೂ ಸಿಗುತ್ತೆ. ನಿಮ್ಮ ನಾಯಕರಿಗೆ ಮುಂದಿನ ಎಲ್ಲ ಕಾರ್ಯಕ್ರಮವನ್ನು ರೂಪಿಸಲು ತಾವು ಅನುವನ್ನು ಮಾಡಿಕೊಡಬೇಕು. ನಿಮ್ಮ ನಾಯಕರ ಮೇಲೆ, ಎಲ್ಲ ವಿವಿಧ ಸಂಘಟನೆಯ ನಾಯಕರ ಮೇಲೆ ಈ ಜವಾಬ್ದಾರಿಯನ್ನು ಬಿಟ್ಟು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುವನ್ನು ಮಾಡಿಕೊಡಿ. ನಾವು ಕೂಡ ನಿಮ್ಮ ನಾಯಕರ ಜೊತೆಗಿದ್ದು ಆ ಕೆಲಸ ಕಾರ್ಯಗಳನ್ನು ಜಯಶಾಲಿ ಆಗೋವರೆಗೂ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಶಾಂತಿಯಿಂದ ತಾವು ಮತ್ತೆ ನಿಮ್ಮ ನಿಮ್ಮ ಊರಿಗೆ ತೆರಳಬೇಕನ್ನುವಂಥ ಕಳಕಳಿ ವಿನಂತಿಯನ್ನು ಮಾಡಿ ನಮ್ಮೆಲ್ಲರೂ ಕೂಡ ವಂದಿಸಿ